ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಇತ್ತೀಚೆಗೆ ಮನೆಗಳ್ಳತನ ಹಾಗೂ ಸರಗಳ್ಳತನ ಪ್ರಕರಣಗಳ ಜೊತೆ ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ತುಮಕೂರು ಜಿಲ್ಲಾ ಪೊಲೀಸರು ವಿಶೇಷ ಸೈಬರ್ ಕ್ರೈಂ ತಂಡವನ್ನು ರಚಿಸಿ ಪ್ರಕರಣವನ್ನು ಭೇದಿಸಿದ್ದಾರೆ. ಇತ್ತೀಚೆಗೆ ಮನೆಗಳ್ಳತನ ಹಾಗೂ ಸರಗಳ್ಳತನ ಪ್ರಕರಣಗಳ ಜೊತೆ ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ತುಮಕೂರು ಜಿಲ್ಲಾ ಪೊಲೀಸರು ವಿಶೇಷ ಸೈಬರ್ ಕ್ರೈಂ ತಂಡವನ್ನು ರಚಿಸಿ ಪ್ರಕರಣವನ್ನು ಭೇದಿಸಿದ್ದಾರೆ. ತುಮಕೂರು ನಗರ ಸೇರಿದಂತೆ ಸುತ್ತಮುತ್ತ ಹಲವು ತಾಲೂಕುಗಳಲ್ಲಿ ಸೈಬರ್ ಕ್ರೈಂ ಪ್ರಕರಣಗಳು ಅಧಿಕ ಪ್ರಕರಣಗಳು ದಾಖಲಾಗುತ್ತಿದ್ದವು. ಎಟಿಎಂ ಕಾರ್ಡ್ಗಳು ತಮ್ಮ ಬಳಿಯೇ ಇದ್ದರೂ ತಮ್ಮ ಅಕೌಂಟ್ನಿಂದ ಹಣವನ್ನು ಡ್ರಾ ಮಾಡಲಾಗುತ್ತಿತ್ತು. ತಿಪಟೂರಿನ ಬಸವರಾಜು ಎಂಬುವವರ ಅಕೌಂಟ್ನಿಂದ 13,000, ಆಲ್ಕುರ್ಕೆಯ ಪರಮೇಶ್ವರ್ ಅವರ ಅಕೌಂಟ್ ನಿಂದ 25,000 ಹಾಗೂ ದಿಬ್ಬೂರಿನ ಮೈಲಾರ್ ರಾವ್ ಅಕೌಂಟ್ ನಿಂದ 20,000, ಹೀಗೆ ತುಮಕೂರು, ಶಿರಾ, ಅರಸೀಕೆರೆಗಳಲ್ಲಿ ಮೋಸದಿಂದ ಹಣ ಡ್ರಾ ಮಾಡಿದ್ದಾರೆಂದು ಪ್ರಕರಣ ದಾಖಲಾಗಿದ್ದವು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೋನ ವಂಶಿಕೃಷ್ಣರವರು ಮಾತನಾಡಿ, ಸೈಬರ್ ಕ್ರೈಂ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ ವಿಶೇಷ ಸೈಬರ್ ಕ್ರೈಂ ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಪ್ರಾರಂಭಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ತನಿಖೆ ಆರಂಭಿಸಿದ ತಂಡ ಗಸ್ತು ತಿರುಗುವ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಸೆರೆ ಹಿಡಿಯಲಾಯಿತು. ಸೊ ಇದರಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಎಮ್ ಒ ಅಂದರೆ ಈ ಮೋಡಸ್ ಆಪರೇಟಿ ನಮಗೆ ಎರಡು ಅಂದರೆ ಈ ಟೈಪಲ್ಲಿ ಎರಡು ಥರ ಮೋಸ ಮಾಡ್ತಾರೆ. ಒಂದು ಯಾರ ಅಂದರೆ ಫಾರ್ ಎಕ್ಸಾಂಪಲ್ ವಿಲೇಜ್ ಪೀಪಲ್ ಅಥವಾ ಓಲ್ಡ್ ಪೀಪಲ್ ಯಾರಿಗೆ ಸ್ವಲ್ಪ ವಿದ್ಯಾ ಕಮ್ಮಿ ಇರುತ್ತೋ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅವ್ರ ಪಿನ್ ನಂಬರ್ ತಗೊಂಡು ಅವ್ರ ಕಾರ್ಡ್ನೇ ಯೂಸ್ ಮಾಡಿ ಅವ್ರಿಗೆ ದುಡ್ಡು ಡ್ರಾ ಮಾಡಿ ಕೊಡ್ತಾರೆ. ಆ ಟೈಮಲ್ಲಿ ಪಿನ್ ಅವರೇ ಬಳಸ್ತಾರೆ. ಸೊ ದಟ್ ಕೀಪ್ ಇಟ್ ಇನ್ ದೇರ್ ಮೈಂಡ್. ಆಮೇಲೆ ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಆಗಿ ಕಾರ್ಡೇ ಚೇಂಜ್ ಮಾಡಿಕೊಡ್ತಾರೆ. ಅದು ಒಂದು ಥರ ಆಧಾರ ಕೇಸ್ಗಳಲ್ಲೂ ಆ ಥರ ಕೇಸ್ಗಳೆಲ್ಲ ಆಗಿದ್ದಾವೆ ನಮ್ಮಲ್ಲಿ ಕೂಡ. ನೆಕ್ಸ್ಟು ವಿ ಆರ್ ವರ್ಕಿಂಗ್ ಆನ್ ದಟ್. ಬಟ್ ಇದು ದಿಸ್ ಈಸ್ ಎ ಅದರ್ ಟೈಪ್ ಆಫ್ ಮೋಡಸ್ ಏನಂದರೆ ಇವರು ಒಂದು ಎರಡು ಮೆಷಿನ್ಸ್ ಅನ್ನು ಯೂಸ್ ಮಾಡಿದ್ರೆ ಒಂದು ಟೂಲ್ಸ್ ರೀಡರ್ಸ್ ಅಂತಾರೆ, ಮ್ಯಾಗ್ನೆಟಿಕ್ ಸ್ಟ್ರೈಕ್ ರೀಡರ್. ಈ ಎರಡನ್ನು ಯೂಸ್ ಮಾಡಿಕೊಂಡು ಒಂದು ಚಿಕ್ಕದು ಒಂದು ದೊಡ್ಡದು ನಿಮಗೆ ನೆಕ್ಸ್ಟು ನಾವು ATM ಹತ್ರ ಡೆಮೋ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ದಟ್ ಪಬ್ಲಿಕ್ಗೆ ಅವೇರ್ನೆಸ್ ಆಗುತ್ತೆ. ತಾವು ಕೂಡ ಅಲ್ಲಿಗೆ ಬರಬೇಕು, ಅಲ್ಲಿ ನಾನು ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಭಾಗಿಯಾದವರು ಸರೋಜ್ ಹಾಗೂ ಹರಿಲಾಲ್, ರಾಹುಲ್, ಕುಲ್ದೀಪ್ ಸಿಂಗ್, ಅಂಕಿತ್, ಅಂಕುಶ್ ಹಾಗೂ ರಾಹುಲ್ ಸರೋಜ್ ಎಂದು ತಿಳಿದು ಬಂದಿದ್ದು, ಮೂಲತಃ ಇವರೆಲ್ಲರೂ ಉತ್ತರ ಪ್ರದೇಶದವರೆಂದು ಗುರುತಿಸಲಾಗಿದೆ. ಮ್ಯಾಗ್ನೆಟಿಕ್ ಸ್ಟ್ರೈಪ್ ರೀಡರ್ ಹಾಗೂ ಪೋರ್ಟಬಲ್ ಮ್ಯಾಗ್ನೆಟಿಕ್ ಕಾರ್ಡ್ ರೆಕಾರ್ಡರ್ ಎಂಬ ಸಾಧನವನ್ನು ಉಪಯೋಗಿಸಿ ಎಟಿಎಂ ಕೌಂಟರ್ಗಳಲ್ಲಿ ಹಣ ವಿತ್ಡ್ರಾ ಮಾಡುವವರಂತೆ ಹೋಗಿ ಗ್ರಾಹಕರ ಎಟಿಎಂ ಕಾರ್ಡ್ ಅನ್ನು ಉಪಾಯವಾಗಿ ಅವರಿಗೆ ಸಹಾಯ ಮಾಡುವ ರೀತಿ ತೆಗೆದುಕೊಂಡು ಸ್ಕ್ಯಾನ್ ಮಾಡಿಕೊಂಡು ನಂತರ ಗ್ರಾಹಕರ ಸೀಕ್ರೆಟ್ ಪಿನ್ ನಂಬರ್ ಅನ್ನು ತಿಳಿದುಕೊಂಡು ನಂತರ ತಾವು ತಂಗಿದ ಲಾಡ್ಜ್ಗಳಲ್ಲಿ ಟಾಪ್ ಮೂಲಕ ಕೆಲ ಸಾಫ್ಟ್ವೇರ್ಗಳ ಮೂಲಕ ಅವರ ಬಳಿ ಇರುವ ಬೇರೆ ಬೇರೆ ಎಟಿಎಂ ಕಾರ್ಡ್ಗಳಲ್ಲಿ ಗ್ರಾಹಕರಿಂದ ಕದ್ದ ಎಟಿಎಂ ಕಾರ್ಡ್ಗಳ ದತ್ತಾಂಶವನ್ನು ವರ್ಗಾವಣೆ ಮಾಡಿಕೊಂಡು ಮೊದಲೇ ತಿಳಿದಿದ್ದ ಸೀಕ್ರೆಟ್ ಪಿನ್ ಬಳಸಿ ಹಣ ಡ್ರಾ ಮಾಡಿದ್ದಾರೆ. ಸಾರ್ವಜನಿಕರು ಬಂದು ಎಟಿಎಂ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಎಟಿಎಂ ಯಾರು ಯೂಸ್ ಮಾಡೋದು ಬರಲ್ಲ, ಇವರು ಹೊರಗಡೆಯಿಂದ ವಾಚ್ ಮಾಡಿ ಹೋಗಿ ಅವ್ರ ಹತ್ರ ನಾವು ಹೆಲ್ಪ್ ಮಾಡೋದು ಬರ ಈ ಕಾರ್ಡ್ನ ಇಸ್ಕೋತಾರೆ. ಕಾರ್ಡ್ನ ಇಸ್ಕೊಂಡು ಇದೊಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ ರೀಡರ್ ಅಂತ ಮೊಬೈಲ್ ಕೆಳಗಡೆ ಇಟ್ಕೊಂಡಿರ್ತಾರೆ ಅವನು. ಇದನ್ನ ಡಿವೈಸ್ ಯಾರು ಕಾಣ್ದಂಗೆ ಇಟ್ಕೊಂಡು ಅವನು ಎಟಿಎಂ ಡ್ರಾ ಮಾಡೋದು ನಾನು ಬಂದಿತ್ತು. ಅವ್ರ್ಯಾರೋ ಒಂದು ಎಟಿಎಂ ಮಿಷನ್ನಲ್ಲಿ ಹಾಕ್ಕೊಳ್ಳುವಾಗ ಅವ್ರು ಸರಿಯಾಗಿ ಹಾಕೋದು ಬಂದಿತ್ತು, ಕರ್ಕೊಂಡು ಬಡಿ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಸ್ಕಿಮ್ ಮಾಡಿದ್ರು. ಆನ್ ಇರುತ್ತೆ ಡಿವೈಸ್, ಈ ಒಂದು ಬ್ಲಾಕ್ ಕಲರು ಇಲ್ಲಿ ಬಂದು ಇದಾದರೆ ಇದ್ರ ಕಂಪ್ಲೀಟ್ ಡಾಟಾ ಇಲ್ಲಿಗೆ ಸ್ಟೋರೇಜ್ ಆಗಿದೆ. ಈಗ ಪಿನ್ ನಂಬರ್ ನೋಡ್ಕೊಂಬಿಟ್ಟು ಅವ್ರ ಕಾರ್ಡ್ ಅವ್ರಿಗೆ ಕೊಡ್ತಾನೆ. ಇಲ್ಲಿ ಕ್ಲೋಸ್ ಇಷ್ಟು. ಇಲ್ಲೊಂದು ಮಿನಿ ಟೂಲ್ಸ್ ಅಂತ ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಸೊ ಇದನ್ನ ಡೇಟಾ ಕೇಬಲ್ ಮುಖಾಂತರ ಇದು ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಡಿವೈಸ್ ಅವ್ರ ಹತ್ರ ಇರುತ್ತೆ.
ಮಿನಿ ಟೂಲ್ಸ್ ಇವೆರಡು ಕನೆಕ್ಟ್ ಮಾಡ್ಕೊಂಡು ಮಿನಿ ಟೂಲ್ಸ್ ಸಾಫ್ಟ್ವೇರ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ್ಮೇಲೆ ಇಲ್ಲಿ ಒಂದು ಕಂಫರ್ಟ್ ಅಂತ ಆಪ್ಷನ್ ಇರುತ್ತೆ. ಈ ಕಂಫರ್ಟ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋ ಅಂತ ಬರುತ್ತೆ. ಈ ಆಟೋನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಅವ್ರಿಗೆ ಒಂದು ಪಿನ್ ಜನರೇಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಪಿನ್ನು ಹೊಡ್ಕೋತಾರೆ. ಸೊ ನೆಕ್ಸ್ಟ್ ಕನೆಕ್ಟ್ ಆಗುತ್ತೆ. ಅವರು ಕನೆಕ್ಟ್ ಆದಮೇಲೆ ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಅಪ್ಲೋಡ್ ಕೊಟ್ಟಾಗ ಇಲ್ಲಿ ಇದರಲ್ಲಿ ಏನು ಡೇಟಾ ಟ್ರಾನ್ಸ್ಫರ್ ಆಗಿರುತ್ತೋ ಆ ಡೇಟಾ ಬರುತ್ತೆ. ಇಲ್ಲಿ ಏನು ಅಪ್ಲೋಡ್ ಅಂತ ಕೊಟ್ಟಾಗ ಅಲ್ಲಿ ಡೇಟಾ ಬರುತ್ತೆ. ಆ ಡೇಟಾ ಬಂದಮೇಲೆ ಇಲ್ಲಿ ಒಂದು ರೈಟ್ ಕಾರ್ಡ್ ಅಂತ ಆಪ್ಷನ್ ಇದೆ. ಆ ರೈಟ್ ಕಾರ್ಡ್ ಕೊಟ್ಟಾಗ ಇಲ್ಲಿ ಇನ್ನೊಂದು ಮತ್ತೆ ರೈಟ್ ಕಾರ್ಡ್ ಅಂತ ಬರುತ್ತೆ. ಈ ರೈಟ್ ಕಾರ್ಡ್ ಕೊಟ್ಟಾಗ ಇದಕ್ಕೆ ಎಲ್ಲ ಫುಲ್ ಡೇಟಾಸು ಬಂದು ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕಾರ್ಡ್ ಯೂಸ್ ಮಾಡಿ. ಬೇರೆ ಯಾವ್ದಾನ ಒಂದು ಅವ್ರ ಹತ್ರ ಕಾರ್ಡ್ನ ಇಲ್ಲಿ ಇಟ್ಬಿಟ್ಟು ರೈಟ್ ಕಾರ್ಡ್ ಅಂತ ಕೊಟ್ಟು ಡಾಟಾನ ಫಿನಿಶ್ ಮಾಡಿದ್ರೆ ಈ ಇಲ್ಲಿ ಸ್ಕಿಮ್ ಆಗಿದ್ದ ಡಾಟಾ ಈ ಕಾರ್ಡ್ಗೆ ರೀಡ್ ಆಗೋಗುತ್ತೆ. ಇದು ಇದು ಡೂಪ್ಲಿಕೇಟ್ ಕಾರ್ಡ್ ಆಗುತ್ತೆ. ಜಸ್ಟ್ ಪಿನ್ ಪಿನ್ ತಿಳಿದಿದ್ರೆ ಸಾಕು, ನಿಮ್ಮ ಕಾರ್ಡ್ ನಿಮ್ಮ ಹತ್ರನೇ ಇರುತ್ತೆ. ನೀವು ಡ್ರಾ ಮಾಡ್ಬೋದು, ಇವನು ಡ್ರಾ ಮಾಡ್ಬೋದು. ನಿಮ್ಮ ಕಾರ್ಡ್ ನಿಮ್ಮ ಹತ್ರನೇ ಇರುತ್ತೆ, ಹಣ ಮಾತ್ರ ಡ್ರಾ ಆಗ್ತಾ ಇರುತ್ತೆ. ಈ ಥರ ಸುಮಾರು 4 ಕಂಪ್ಲೇಂಟ್ ನಮ್ಮಲ್ಲಿ ರಿಜಿಸ್ಟರ್ ಆಗಿತ್ತು. ಈ ಅಕ್ಯೂಸ್ನ ನಾವು ರಿಟರ್ನ್ ಆಗಿ ಇಟ್ಕೊಂಡಿದ್ದೀವಿ. ಫಸ್ಟ್ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ನಲ್ಲಿ ಬೇರೆ ಬೇರೆ ಕಡೆ ಇದೇ ಥರ ಮಾಡ್ಬೋದು. ತನಿಖೆ ವೇಳೆಯಲ್ಲಿ ಆರೋಪಿಗಳು ಕರ್ನಾಟಕದ ಹಲವೆಡೆ ಸೈಬರ್ ಕ್ರೈಂ ಪ್ರಕರಣದಲ್ಲಿ ಹೆಸರು ದಾಖಲಾಗಿತ್ತು. ಕೊನೆಗೆ ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ತುಮಕೂರು ಸೈಬರ್ ಕ್ರೈಂ ಪೊಲೀಸರು ಜಯ ಸಾಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳಿಂದ ಎಟಿಎಂ ಕಾರ್ಡ್ಗಳು, 2 ಲ್ಯಾಪ್ಟಾಪ್ ಸೇರಿದಂತೆ 53,000 ನಗದನ್ನ ವಶಪಡಿಸಿಕೊಂಡಿದ್ದಾರೆ. ತುಮಕೂರಿನ 24ನೇ ವಾರ್ಡಿಗೆ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಭೇಟಿ ನೀಡಿ ವಾರ್ಡಿನಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತುಮಕೂರಿನ 24ನೇ ವಾರ್ಡಿಗೆ ಮಹಾನಗರ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ಮತ್ತು ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯರವರು ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ವಾರ್ಡಿನ ಸದಸ್ಯ ಶಿವರಾಮ್ ಜೊತೆಗೆ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಅವರು ಪರಿಸರ ಇಂಜಿನಿಯರ್ ಹಾಗೂ ಅಧಿಕಾರಿಗಳ ಜೊತೆ 24ನೇ ವಾರ್ಡಿನ ವಿವಿಧೆಡೆ ಸಂಚರಿಸಿ ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರುತ್ತಿರುವ ಪ್ರದೇಶಗಳನ್ನು ತೋರಿಸಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಮೇಯರ್ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ವಾರ್ಡಿನಲ್ಲಿರುವ ಬಹುತೇಕ ಖಾಲಿ ನಿವೇಶನಗಳು ಗಿಡಗಂಟೆಗಳು ಬೆಳೆದಿದ್ದು ಅದನ್ನು ಸ್ವಚ್ಛಗೊಳಿಸುವಂತೆ ಸಂಬಂಧಿಸಿದ ನಿವೇಶನಗಳ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನೀವ್ ಇಷ್ಟಕ್ಕ ಇದಕ್ಕೆ ನೀ ಹಿಂಗ ಆಗ್ತಾ ಇದೆ ನೋಡಿ, 4 ಸೈಟ್ ಸೀಸರ ಇದೆ. ಉಪಾರಳ್ಳಿಯ ಪಾರ್ಕ್ ಒಳಗೆ ಅಂಗನವಾಡಿ ಕೇಂದ್ರ ನಡೆಯುತ್ತಿದ್ದು ಅದನ್ನು ಪರಿಶೀಲಿಸಿದ ಮೇಯರ್ ಅವರು ಅಲ್ಲಿ ಶೌಚಾಲಯ ವ್ಯವಸ್ಥೆ ಮಾಡುವ ಭರವಸೆ ಇತ್ತರು. ತಾವು ಓದಿದ ಉಪಾರಳ್ಳಿಯ ಉರ್ದು ಶಾಲೆಗೆ ಭೇಟಿ ಇತ್ತ ಮೇಯರ್ ಅವರು ಅಲ್ಲಿನ ಸ್ಥಿತಿಗತಿ ಕಂಡು ಶಾಲೆಯ ದುರಸ್ತಿ ಜೊತೆಗೆ ಎಲ್ಲಾ ರೀತಿಯ ಸೌಲಭ್ಯ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಉರ್ದು ಶಾಲೆ
ರಸ್ತೆಯಲ್ಲಿ ರಸ್ತೆ ಮಧ್ಯೆ ಮನೆ ನಿರ್ಮಾಣವಾಗಿದ್ದು ಇದರಿಂದಾಗಿ ಈ ರಸ್ತೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗುತ್ತಿಲ್ಲ. ಯುಜಿಡಿ ಸೇರಿದಂತೆ ಎಲ್ಲ ಕಾರ್ಯ ಸ್ಥಗಿತವಾಗಿರುವುದರಿಂದ ಕೂಡಲೇ ಈ ಮನೆ ತೆರವುಗೊಳಿಸುವಂತೆ ನಾಗರಿಕರು ಮೇಯರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಬಗ್ಗೆ ತ್ವರಿತವಾಗಿ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಮೇಯರ್ ಅವರು ನೀಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನೆ ತೆರವಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಸಿದ್ಧಗೊಳಿಸಲು ಸೂಚಿಸಿದರು. ವಾರ್ಡಿನ ಸದಸ್ಯರ ಮನವಿ ಮೇರೆಗೆ 24ನೇ ವಾರ್ಡಿಗೆ ಆಗಮಿಸಿ ಎಲ್ಲೆಡೆ ಸಂಚರಿಸಿದ್ದು ಈ ವಾರ್ಡಿನಲ್ಲಿ ಸಮಸ್ಯೆಗಳ ಆಗರ ಜೊತೆಗೆ ಸ್ವಚ್ಛತೆ ಸಂಪೂರ್ಣವಾಗಿ ಇಲ್ಲವಾಗಿದ್ದು ತ್ವರಿತವಾಗಿ ಸ್ವಚ್ಛತೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆದೇಶಿಸಿರುವುದಾಗಿ ಪಾಲಿಕೆ ಮೇಯರ್ ಫರೀದಾ ಬೇಗಂ ತಿಳಿಸಿದರು. ಇದು ಅಂಡರ್ ಪಾಸ್ ಇದೆಯಲ್ಲ ರೈಲ್ವೆ ಹತ್ರ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಅಲ್ಲಿ ರೋಡ್ ತುಂಬ ದುರಸ್ತಿಯಲ್ಲಿದೆ. ಆ ರೋಡಿಗೆ ನಮಗೆ ಸ್ವಲ್ಪ UGD ಪ್ರಾಬ್ಲಮ್ ಇದೆಯಂತೆ, ಅಲ್ಲಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ. ಅದನ್ನು ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಲ್ಲಿ ಒಂದು ರೋಡ್ ಅಭಿವೃದ್ಧಿಗೆ ನಾನು ಕ್ರಮ ತಗೊಳ್ತೀನಿ. ಆಮೇಲೆ ಇಲ್ಲಿ ಮುಂದೆ ಬಂದಾಗ ಒಂದು ನಾನು ಆಂಗನವಾಡಿ ವಿಸಿಟ್ ಮಾಡಿದೆ, ಅಲ್ಲಿ ಒಂದು ಶೌಚಾಲಯ ಇಲ್ಲ ಅಂತ ಅಲ್ಲಿ ಒಂದು ಕಂಪ್ಲೇಂಟ್ ಇತ್ತು. ಮತ್ತು ಪಕ್ಕನೇ ಒಂದು ಪಾರ್ಕಿಂಗ್ ಜಾಗ ಇದೆ ಅಲ್ಲಿ, ಅಲ್ಲಿ ಪಾರ್ಕಿಂಗ್ ಜಾಗ ತುಂಬಾ ಮರ ಎಲ್ಲ ಬೆಳೆದ್ಕೊಂಡ್ಬಿಟ್ಟು ತುಂಬ ಅಧ್ವಾನ ಆಗಿದೆ ಅಲ್ಲಿ. ಅದನ್ನು ಕ್ಲೀನ್ ಮಾಡೋಕ್ಕೆ ಇಮಿಡಿಯೇಟಾಗಿ ಆರ್ಡ್ರ್ ಕೊಟ್ಟಿದ್ದೀನಿ. ನಾನು 3 ಡೇಸಲ್ಲಿ ಕ್ಲೀನ್ ಮಾಡಿಬಿಡ್ತಂತೆ, JCB ತೊಗೊಂಡು ಬಂದು ಕ್ಲೀನ್ ಮಾಡಿಬಿಟ್ಟು ಆ ಜಾಗನ ಫುಲ್ಲು ನಾವು ಪಾರ್ಕ್ ಡೆವಲಪ್ಮೆಂಟ್ಗೆ ಅಂತ ಮಾಡ್ಕೊಳ್ಳೋಣ, ಒಂದು ಪ್ರೊವಿಷನ್ ಮಾಡಿಕೊಂಡು ಅದು ಪಾರ್ಕ್ ಡೆವಲಪ್ಮೆಂಟ್ ಮಾಡೋಣ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಒಂದು ಇದು ರಾಜಗಾಲುವೆ ಒಂದಿದೆ, ಅದು ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಲ್ಲಿ. ಅಲ್ಲಿ ಇವರು ನಮ್ಮ ಸದಸ್ಯರು ಅದಕ್ಕೆ ಒಂದು ಕೆರೆ ಅಭಿವೃದ್ಧಿಗೋಸ್ಕರ ಒಂದು ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಪ್ರೈವೇಟ್ ಒಂದು ಕಾಲೇಜ್ ಪ್ರಾಪರ್ಟಿ ಬರುತ್ತೆ, ಅವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೇಳಿದ್ದೀನಿ ಆಲ್ರೆಡಿ ನಾನು. ಆ ಪ್ರಾಪರ್ಟಿ ಏನಿದೆ, ಯಾರ್ದಿದೆ ಅವ್ರು ನೋಡಿಬಿಟ್ಟು ಅವ್ರದ್ದು ಸರ್ವೆ ಮಾಡಿಸ್ಕೊಂಡು ಒಂದು ಫೆನ್ಸಿಂಗ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಸ್ವಲ್ಪ ನಮಗೂ ಜಾಗ ಅಲ್ಲಿ ಪ್ರೊವಿಷನ್ ಆಗಿ ಕೊಟ್ಟರೆ ನಾವು ಇದನ್ನು ತಗೊಂಡು ಹೋಗಿ ಮುಂದೆ ಒಂದು ಕೆರೆ ಏನು ಸಿಗುತ್ತೆ ಅದಕ್ಕೆ ಲಿಂಕ್ ಮಾಡೋಣ ಅಂದ್ಕೊಂಡು ಅದು ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಕೊನೆಯದಾಗಿ ಚಿಕ್ಕ ಪುಟ್ಟ ಎಲ್ಲ ಮೂಲಭೂತ ಸೌಕರ್ಯದ ಬಗ್ಗೆ ಇಲ್ಲಿ ಕೇಳಿಕೊಂಡಿದ್ದಾರೆ, ಅದಕ್ಕೆ ಏನೇನು ನೆಸೆಸರಿ ಸ್ಟೆಪ್ಸ್ ಬೇಕೋ ಅದನ್ನು ತಗೊಳ್ತೀನಿ. ನಮ್ಮ ಮನವಿ ಮೇರೆಗೆ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಆಗಮಿಸಿ ವಾರ್ಡಿನಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಆಶ್ವಾಸನೆ ನೀಡಿದ್ದಾರೆಂದು ಈ ಭಾಗದ ಸದಸ್ಯ ಶಿವರಾಮ್ ರವರು ಹೇಳಿದ್ದಾರೆ. ರೈಲ್ವೆ ಸೇತುವೆ ಕೆಳಗಡೆ ಎಲ್ಲ ರೋಡ್ ಕಿತ್ತೋಗಿದೆ, ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಆಟೋ ಸ್ಟ್ಯಾಂಡ್ ಹತ್ರ ಒಂದು ಪಾರ್ಕ್ ಅಭಿವೃದ್ಧಿ ಆಗ್ತಾ ಇದೆ ಆ ಕಡೆ 5ನೇ ಕ್ರಾಸಲ್ಲಿ ಚನ್ನೇಶ್ವರ ಬಡಾವಣೆಯಲ್ಲಿ ಅದನ್ನು ಅಭಿವೃದ್ಧಿ ಆಗ್ತದೆ, ಸ್ವಲ್ಪ ದಿನ ಅದನ್ನು ತೋರಿಸಿದ್ದೀವಿ. ಆಮೇಲೆ ಸರ್ಕಾರಿ ಬಾವಿ ಹತ್ರ ಏನೋ ಸಮಸ್ಯೆ ಇತ್ತು, ಅದರಲ್ಲಿ ಮೀನುಗಳೆಲ್ಲ ಸತ್ತೋಗಿದ್ದಾವೆ, ಕೊಳಚೆ ನೀರು ಬರ್ತಾಯಿದೆ ಅಂತ ಹೇಳಿದ್ರು. ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾವು ಹೇಳಿದ್ದೀವಿ. ಅದು ನೀರು ಎಷ್ಟು ಕ್ಲಿಯರ್ ಮಾಡಿದ್ರು ಮತ್ತೆ ಬರ್ತಲೇ ಇದೆ, ಮತ್ತು ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಂತೀವಿ. ಆಮೇಲೆ ಒಂದು ಅಂಗನವಾಡಿಗಿನ ಅಂಗನವಾಡಿ ಸಮಸ್ಯೆ, ಅಂಗನವಾಡಿಯಲ್ಲಿ ಎಷ್ಟು ಒಂದು 15 ವರ್ಷ ಆದ್ರೂ ಅದು ಅಲ್ಲಿ ಒಂದು ದೀಪ ಇಲ್ಲ, ವಿದ್ಯುತ್ ಇಲ್ಲ, ಆಮೇಲೆ ಶೌಚಾಲಯ ಇಲ್ಲ, ಅದನ್ನು ಸಮಸ್ಯೆ ಹೇಳಿದ್ದೀವಿ. ಅಲ್ಲಿಂದ ಒಂದು ನಾವು ಕೆರೆಕಟ್ಟೆ ಅಭಿವೃದ್ಧಿಗೆ, ಅದು ನಮ್ಮದು ಕೆರೆಕಟ್ಟೆ 8 ಎಕರೆ 11 ಗುಂಟೆ ಇದೆ, ಅದನ್ನು ಅಭಿವೃದ್ಧಿ ಮಾಡಿ ಅದ್ರ ಪಕ್ಕದಲ್ಲಿ ರಸ್ತೆ ತೊಗೊಂಡು ಹೋದರೆ ನಾವು ಕುಣಗಲ್ ರಸ್ತೆಗೆ ಆರಾಮಾಗಿ ನಾವು ಜಾಯ್ನ್ ಆಗ್ತೀವಿ, ಹತ್ರ ಆಗುತ್ತೆ ನಮಗೆ ನಮ್ಮ ವಾರ್ಡಿಗೆ ಓಡಾಡೋಕ್ಕೆ ಅಂತ ಅದೊಂದು ಸಮಸ್ಯೆ ಹೇಳಿದ್ವಿ. ವಾರ್ಡಿನ ವಿವಿಧೆಡೆ ಸಂಚರಿಸಿದ ಮೇಯರ್ ಅವರು ಜನರ ಸಮಸ್ಯೆಗಳನ್ನು ಆಲಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಪ್ರಕರಣ ದಾಖಲಾಗಿಲ್ಲ, ಆದರೂ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ದೇಶಾದ್ಯಂತ ಕೊರೋನಾ ವೈರಸ್ಗೆ ಜನತೆ ತತ್ತರಿಸಿ ಹೋಗಿದ್ದು ಇದರಿಂದಾಗಿ ಸರ್ಕಾರವೇ ಶಾಲಾ ಕಾಲೇಜು ಚಿತ್ರಮಂದಿರ ಮಾಲ್ಗಳನ್ನು ಬಂದ್ ಮಾಡಿಸುವ ಮೂಲಕ ರೋಗ ನಿಯಂತ್ರಣಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಕೊರೋನಾ ವೈರಸ್ ಭೀತಿಗೆ ಇಡೀ ರಾಜ್ಯವೇ ಸ್ತಬ್ಧಗೊಂಡಿದೆ. ಈ ಭೀತಿಯಿಂದಾಗಿ ಜನವಾಹನ ಸಂಚಾರ ಬಹುತೇಕ ಸ್ಥಗಿತಗೊಂಡಿದ್ದು ರಸ್ತೆಗಳಲ್ಲಿ ಜನರ ಓಡಾಟವೇ ಇಲ್ಲದಂತಾಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲೂ ಪ್ರಯಾಣಿಕರಿಲ್ಲದೆ ಬಣಗುಟ್ಟುತ್ತಿದೆ. ಕೊರೋನಾ ಸೋಂಕಿತರಿಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ವಿಶೇಷ ಆಸಕ್ತಿ ವಹಿಸಿ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲೂ ಐಸೋಲೇಟೆಡ್ ಕೊಠಡಿ ಹಾಗೂ ಚಿಕಿತ್ಸೆ ನೀಡಲು ಸಿದ್ಧತೆಗಳನ್ನು ಕೈಗೊಂಡಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಿಕಾ ರವರು ನಗರದಲ್ಲಿರುವ ಜಿಲ್ಲಾ ಆಸ್ಪತ್ರೆ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಅಲ್ಲಿನ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ದೇವಸ್ಥಾನಗಳಲ್ಲೂ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ಸದಾ ಭಕ್ತರಿಂದ ತುಂಬಿ ತುಳುಕುತ್ತಿದ್ದ ಸಿದ್ಧಗಂಗಾ ಮಠದಲ್ಲೂ ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಸರ್ಕಾರವೇ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದರಿಂದ ಪೋಷಕರು ಮಠಕ್ಕೆ ಬಂದು ಮಕ್ಕಳನ್ನು ಊರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಬಗ್ಗೆ ಯಾವುದೇ ಪ್ರಕರಣ
ದಾಖಲಾಗದೇ ಇದ್ದರೂ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಬಿಗಿ ಕ್ರಮ ಕೈಗೊಂಡಿದೆ. ಕೊರೋನಾ ರೋಗದ ಭೀತಿ ಹಿನ್ನೆಲೆಯಲ್ಲಿ ನಗರಾದ್ಯಂತ ಬೀದಿ ಬದಿ ಆಹಾರ ಪದಾರ್ಥಗಳನ್ನು ಮಾರುವವರು, ಹಣ್ಣಿನ ಜ್ಯೂಸ್ ಮಾರುವವರು, ಕೋಳಿ ಮಾಂಸದ ಅಂಗಡಿಗಳಿಗೆ ಸ್ವಚ್ಛತೆ ಕಾಪಾಡುವಂತೆ ನೋಟಿಸ್ ನೀಡಿರುವುದಾಗಿ ಮಹಾನಗರ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿಕೆ ನರಸಿಂಹಮೂರ್ತಿರವರು ತಿಳಿಸಿದರು. ಆಯುಕ್ತರ ಜೊತೆ ಹೋಟೆಲ್, ಬೀದಿ ಬದಿ ಮಾರಾಟ ಮಾಡುವ ಹಣ್ಣಿನ ಅಂಗಡಿ, ಬೀದಿ ಬದಿ ಆಹಾರ ಪದಾರ್ಥ ಮಾರಾಟ ಮಾಡುವ ಮಳಿಗೆಗಳಿಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಸಂಬಂಧಿಸಿದವರಿಗೆ ಎಚ್ಚರಿಕೆ ನೀಡಿರುವುದಾಗಿ ನರಸಿಂಹಮೂರ್ತಿ ಹೇಳಿದ್ದಾರೆ. ಸ್ವಚ್ಛತೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ, ನೈರ್ಮಲ್ಯ ಕಾಪಾಡಬೇಕು, ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸರಣಿ ಸರಗಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಮನೆಗಳ್ಳತನ ಹಾಗೂ ಸರಗಳ್ಳತನ ಮಾಡುತ್ತಿದ್ದ ಪ್ರಕರಣಗಳು ಅಧಿಕವಾಗಿದ್ದ ಹಿನ್ನೆಲೆ ಪೊಲೀಸರು ಆರೋಪಿಗಳಿಗಾಗಿ ಜಿಲ್ಲೆಯ ನಾನಾ ಕಡೆ ಬಲೆ ಬೀಸಿದ್ದರು. ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆರೋಪಿಗಳ ಪತ್ತೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಇಂದು ಯಶಸ್ವಿಯಾಗಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಪಿ ಡಾ ಕೋನ ವಂಶಿಕೃಷ್ಣ ಮಾತನಾಡಿ, ಜಿಲ್ಲೆಯಲ್ಲಿ ಸರಗಳ್ಳತನ ಪ್ರಕರಣ ಅಧಿಕವಾದ ಹಿನ್ನೆಲೆಯಲ್ಲಿ ಸಿಪಿಎಲ್ ಲೋಕೇಶ್, ಹೆಚ್ಚುವರಿ ಜಿಲ್ಲಾ ಅಧೀಕ್ಷಕರಾದ ಟಿಜಿ ಹುದೇಶ್ ಹಾಗೂ ಕುಣಿಗಲ್ ಉಪವಿಭಾಗದ ಡಿವೈಎಸ್ಪಿ ಶ್ರೀ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಜಿಲ್ಲೆಯ ಹಲವೆಡೆ ಬಸ್ ನಿಲ್ದಾಣಗಳಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಮುಂದಾದಾಗ ತುರ್ಬೇಕೆರೆ ಟೌನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಅನುಮಾನಾಸ್ಪದವಾಗಿ ನಿಂತಿದ್ದ ವ್ಯಕ್ತಿಯನ್ನು ಹಿಡಿದು ವಿಚಾರಣೆ ಮಾಡಿದಾಗ ಆತನ ಮೇಲೆ ಹಲವು ಪ್ರಕರಣಗಳು ದಾಖಲಾಗಿರುವುದು ಸಾಬೀತಾಗಿದೆ. ಇನ್ನು ಆತನನ್ನು ಅಶೋಕ್ ಎಂದು ಗುರುತಿಸಲಾಗಿದ್ದು ಮೂಲತಃ ಈತ ಹಾಸನ ಜಿಲ್ಲೆಯವನೆಂದು ತಿಳಿದು ಬಂದಿದೆ. ಇನ್ನು ಬಂಧಿತ ಆರೋಪಿಯಿಂದ ಸುಮಾರು 330 ಗ್ರಾಂ ಚಿನ್ನಾಭರಣಗಳು ಮತ್ತು 1386,000 ನಗದನ್ನು ವಶಪಡಿಸಿಕೊಂಡಿದ್ದು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ ಎಂದು ಎಸ್ಪಿ ಡಾ ಕೋನ ವಂಶಿಕೃಷ್ಣ ತಿಳಿಸಿದ್ದಾರೆ. ಇದರಲ್ಲಿ ಆರೋಪಿ ಬಂದು ಅಶೋಕ್ ಅಲಿಯಾಸ್ ಅಶೋಕ್ ಕುಮಾರ್. ಇವರು ಮಳಲಿ ಗ್ರಾಮ ಹಳೆಗೋಡಿ ಗೊಡೆ ನರಸಿಂಗ ತಾಲೂಕು ಹಾಸನ ಜಿಲ್ಲೆ. ಈ ಆರು ಪ್ರಕರಣಗಳಲ್ಲಿ ಒಂದು ಅಮೃತೂರು ಪೊಲೀಸ್ ಠಾಣೆ, ಇದೊಂದು ಕಳ್ಳತನ ಪ್ರಕರಣ. ಎರಡನೇದು ದಂಡೇಶ್ವರ ಪೊಲೀಸ್ ಠಾಣೆ, ಇದು ಮನೆಗಳತನ. ಮೂರನೇದು ತುರುವೇಕೆರೆ ಪೊಲೀಸ್ ಠಾಣೆ, ಇದು ಮನೆಗಳತನ. ಉಳಿಯಾರ್ ಪೊಲೀಸ್ ಠಾಣೆ ಒಂದು ನಾರ್ಮಲ್ ಕಳ್ಳತನ, ಮತ್ತೆ ಒಂದೊಂದು ತುರುವೇಕೆರೆದು ಒಂದು ಕಳ್ಳತನ, ನೆಕ್ಸ್ಟ್ ತಿಪ್ಟೂರು ಟೌನ್ದು ಒಂದು ಕಳ್ಳತನ. ಇದರಲ್ಲಿ ತುರುವೇಕೆರೆ ಮತ್ತು ತಿಪ್ಟೂರ್ದು ಒಂದು ದಿವಸ ವ್ಯತ್ಯಾಸದಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ತಿರ ಬ್ಯಾಂಡಿ ಬ್ಯಾಗಲ್ಲಿ ಒಂದು ಎರಡು ಕೇಸ್ಗಳಾಗಿದ್ದಾವೆ. ಸೊ ಈ ಎರಡು ಕೇಸ್ಗಳು ಅವಾಗುತ್ತವೆ. ಮತ್ತೆ ಜಾತ್ರೆಗಳಲ್ಲಿ ಅಮೃತೂರು ಮತ್ತು ಉಳಿಯಾರದು ಜಾತ್ರೆಗಳಲ್ಲಿ ಸದ್ದು ಮಾಡಿರುವಂತಹ ಸೊ ಇದರಲ್ಲಿ ಸುಮಾರು ನಾವು 330 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದೀವಿ. ಸೊ ಇವರು ಮ್ಯೂಚುವಲ್ ಅಫೆಂಡರ್ ಅಂತ ಹೇಳ್ಬೋದು, ಹಳೆಯ ಕೂಡ ಇದ್ದಾವೆ. ಸೊ ಟೋಟಲ್ ಆಗಿ 6 ಕೇಸಸ್ ಅಲ್ಲಿ ಆಲ್ಮೋಸ್ಟ್ ಬರ್ತು 13,86,000 13,86,000 ಬೆಲೆಬಾಳುವ ಆಭರಣಗಳನ್ನು ನಾವು ಪತ್ತೆ ಮಾಡಿದ್ದೀವಿ. ಸೊ ಇದು ತುಂಬ ಪ್ರೊಫೆಷನಲ್ ಆಗಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು DSP ಇದು ಸೂಪರ್ವೈಸ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಇದೇ ರೀತಿಯಲ್ಲಿ ಇನ್ನು ಕೆಲವು ಪ್ರಕರಣಗಳು ನಮ್ಮ ತುಮಕೂರು ಟೌನ್ ಅಲ್ಲಿ ಆಗಿದ್ದಾರೆ ಮತ್ತು ಬೇರೆ ಕಡೆ ಕೂಡ ಆಗಿದ್ದಾರೆ. ಅದಕ್ಕೆ ಒಂದು ನೂತನ ಗ್ಯಾಂಗ್ಸ್ ಐಡೆಂಟಿಫೈ ಮಾಡಿದ್ವಿ, ಅದು ಕೂಡ ವರ್ಕ್ ಮಾಡ್ತಾ ಇದ್ವಿ. ಸೊ ಇನ್ ನಿಯರ್ ಫ್ಯೂಚರ್ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಸೊ ತುರುವೇಕೆರೆ ಚಾರ್ಲಿನೂ ಮತ್ತು DSP ಕುಣಿಗಲವರನ್ನು ನಾನು ಅಭಿನಂದಿಸ್ತಾ ಇದ್ದೀನಿ. ಸೊ ಇನ್ನೂ ಅವರು ಬಾಕಿ ಕೇಸ್ಗಳಲ್ಲಿ ಕೂಡ ಇದೇ ಥರ ಪತ್ತೆ ಮಾಡಬೇಕು ಅಂತ ನಾನು ಆಶೆ ಪಡ್ತಾ ಇದ್ದೀನಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ವಂಶಿಕೃಷ್ಣ, ಅಪಾರ ಪೊಲೀಸ್ ಅಧೀಕ್ಷಕರಾದ ಶ್ರೀ ಟಿಜಿ ಉದೇಶ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಬಂಡಿದಾರಿಯನ್ನು ಬಿಡದೆ ಗ್ರಾಮದ ಸವರ್ಣೀಯರು ಸರ್ವಾಧಿಕಾರಿ ಧೋರಣೆ ತೋರಿಸುತ್ತಿದ್ದಾರೆಂದು ಶಿರಾ ತಾಲೂಕು ಯಲಪೇನಹಳ್ಳಿ ಗ್ರಾಮದ ಸಿದ್ದಗಂಗಪ್ಪ ದೂರಿದ್ದಾರೆ.
ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಯಲ್ಲಪ್ಪನಹಳ್ಳಿ ಗ್ರಾಮದ 9 ದಲಿತ ಕುಟುಂಬಗಳಿಗೆ ಮಂಜೂರಾಗಿರುವ ಸುಮಾರು 45 ಎಕರೆ ಜಮೀನಿಗೆ ಹೋಗಲು ನಕ್ಷೆಯಲ್ಲಿ ದಾರಿ ಇದ್ದರೂ ದಾರಿಯನ್ನು ಬಿಡದೆ ಗ್ರಾಮದ ಸವರ್ಣೀಯರು ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದು ರಸ್ತೆ ತೆರವುಗೊಳಿಸಿಕೊಡುವಂತಹ ಯಚ್ಚಿಸಿದ್ದ ಗಂಗಪ್ಪ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಯಲ್ಲಪ್ಪನಹಳ್ಳಿ ಗ್ರಾಮದ 9 ದಲಿತ ಕುಟುಂಬಗಳಿಗೆ 1940 ಡಿಸೆಂಬರ್ 24 ಅಂದಿನ ಸರ್ಕಾರ 45 ಎಕರೆ ಜಮೀನನ್ನು ಮಂಜೂರು ಮಾಡಿ ಸದರಿ ಜಮೀನಿಗೆ ಹೋಗಲು ಗ್ರಾಮದ ಸರ್ವೆ ನಂಬರ್ 81 ರಿಂದ 87 ಹಾಗೂ 86 ಬಂಡಿ ರಸ್ತೆಯನ್ನು ಗುರುತಿಸಿ ನಕಾಶೆ ಮಾಡಿದ್ದಾರೆ. ಆದರೆ ಗ್ರಾಮದ ಕೆಲ ಪ್ರಭಾವಿ ವ್ಯಕ್ತಿಗಳು ದಲಿತರು ತಮ್ಮ ಭೂಮಿಗೆ ಹೋಗಲು ಅಗತ್ಯವಿರುವ ರಸ್ತೆಯನ್ನು ಬಿಡದೆ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದು ಈ ಬಗ್ಗೆ ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸರಿಗೆ ದೂರು ನೀಡಿ ರಸ್ತೆ ತೆರವುಗೊಳಿಸುವಂತೆ ಮನವಿ ಮಾಡಿದ್ದರು. ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಡಳಿತ ಇತ್ತ ಗಮನಹರಿಸಿ ದಲಿತರಿಗೆ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿದರು. ರಸ್ತೆಗಾಗಿ ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದು 2018 ಎಸಿಬಿಗೆ ಹಾಗೂ ದಲಿತರ ಕುಂದುಕೊರತೆ ಸಭೆಯಲ್ಲಿ ಈ ಬಗ್ಗೆ ದೂರು ದಾಖಲಾದ ನಂತರ ತಹಶೀಲ್ದಾರ್ ಅವರ ಆದೇಶ ಮೇರೆಗೆ ಸರ್ವೆ ಇಲಾಖೆಯವರು 17/12/2018 ಅಳತೆ ಮಾಡಿ ನಕಾಶೆಯ ಪ್ರಕಾರ ಬಂಡಿ ರಸ್ತೆ ಗುರುತಿಸಿ ಸ್ಕೆಚ್ ನೀಡಿದರು. ಇದುವರೆಗೂ ಸದರಿ ರಸ್ತೆಯನ್ನು ಶಿರಾ ತಹಶೀಲ್ದಾರ್ ತೆರವುಗೊಳಿಸಿಲ್ಲ. ಈ ಬಗ್ಗೆ ನಾಗರಿಕ ಹಕ್ಕುಗಳು ಜಾರಿ ನಿರ್ದೇಶನಾಲಯಕ್ಕೂ ದೂರು ನೀಡಲಾಗಿದೆ. ಈ ವೇಳೆ ಸವರ್ಣೀಯರು ದಲಿತರಲ್ಲಿಯೇ ಕೆಲವರನ್ನು ದೂರದಾರ ವಿರುದ್ಧ ಎತ್ತಿಕಟ್ಟಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಧಮಕಿ ಹಾಕುವ ಕೆಲಸ ಮಾಡಲಾಗುತ್ತಿದೆ ಎಂದು ಸಿದ್ದಗಂಗಪ್ಪ ದೂರಿದ್ದರು. ಯಲ್ಲಪ್ಪನಹಳ್ಳಿ ದಲಿತರಿಗೆ ಮಂಜೂರಾಗಿರುವ ಜಮೀನಿಗೆ ಹೋಗಿ ಬರಲು ರಸ್ತೆ ಇಲ್ಲದ ಪರಿಣಾಮ ಸದರಿ ಜಮೀನಿನಲ್ಲಿ ಕೃಷಿ ಕಾರ್ಯಗಳು ಸ್ಥಗಿತಗೊಂಡಿವೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಜಮೀನು ಇದ್ದು ಇಲ್ಲದಂತಾಗಿದೆ. ಆದ್ದರಿಂದ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಂಡು ದಲಿತರು ತಮ್ಮ ಜಮೀನುಗಳಿಗೆ ಹೋಗಲು ನಕಾಶೆಯಂತೆ ದಾರಿ ತೆರವು ಮಾಡಿಕೊಡಬೇಕೆಂದು ನಮ್ಮ ಒತ್ತಾಯವಾಗಿದೆ. ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕುಟುಂಬ ಸಮೇತ ದನ ಕರು ಪಕ್ಷಿಗಳೊಂದಿಗೆ ಜಿಲ್ಲಾಧಿಕಾರಿಗಳ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ದೂರದಾರರಾದ ಎಚ್ ಸಿದ್ದಗಂಗಪ್ಪ ಸ್ಪಷ್ಟಪಡಿಸಿದರು. ಎಲ್ಪನಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಸವರ್ಣೀಯರಿಂದ ದೌರ್ಜನ್ಯ ನಡೆದು 1942 ಇಲ್ಲಿಯವರೆಗೂ ದಾರಿ ಬಿಟ್ಟಿಲ್ಲ. ನಕಾಶೆ, ಮೂಲ ನಕಾಶೆ ಕಂಡಂತ ನಕಾಶೆ ದಾರಿ ಇದ್ದು ಸರ್ವೆ ಅಳತೆ ದಾರಿ ಮಾಡಿದ್ದಾರೆ. ಭೂ ದಾಖಲಾತಿಗಳ ಇಲಾಖೆಗಳಿಂದ ತಹಸೀಲ್ದಾರಲ್ಲಿ ಮನವಿ ಸಲ್ಲಿಸಿ, ಡಿಸಿಯವರಲ್ಲಿ ಮನವಿ ಸಲ್ಲಿಸಿ ಇಲ್ಲಿವರೆಗೂ ದಾರಿ ಬಿಟ್ಟಿಲ್ಲ ದೌರ್ಜನ್ಯ ನಡೆಸಿ. ಹಾಗೂ ಪಣ್ಣಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯಾವ ಸರ್ವೆ ನಂಬರ್ ಇದೆ, ಯಾವ ಸರ್ವೆ ನಂಬರ್ಗೂ ದಾರಿ ಇಲ್ಲ ನಿಮಗೆ? ರೀ ಸರ್ವೆ ನಂಬರ್ 47 ಅನುಕೂಲವಾಗುವಂತೆ 20 ಬಂಡಿ ದಾರಿ 60 ಹಾದು ಹೋಗಿರುವ ಸಾರ್ವಜನಿಕ ಎಲ್ಲರಿಗೂ ಅನುಕೂಲವಾಗಬೇಕಾದಂಥ ದಾರಿನಲ್ಲಿ ಈ ರೀತಿ ತೊಂದರೆ ಪಡ್ತದೆ. ನಿಮ್ಮ ಜಮೀನಿಗೆ ಹೋಗುವಂಥ ಮಧ್ಯದಲ್ಲಿ ಎಷ್ಟೆಷ್ಟು ಜಮೀನು ಬರ್ತವೆ, ಎಷ್ಟೆಷ್ಟು ಸರ್ವೆ ನಂಬರ್ ಬರ್ತವೆ? 84, 83, 82, 81, 85, 86, 48 ಅಂದ್ರೆ ನಿಮ್ ಗಡ್ಡಿ ಮಾಡ್ತಾ ಇರೋ ಸರ್ವೆ ನಂಬರ್ಗಳು? ನಾವು ಹೋಗಬೇಕಾಗಿರೋದಕ್ಕೆ 42, 43 ನಾಗರಾಜಪ್ಪ, 6 ಆರ್ ಸಿದ್ದಣ್ಣ ಅವರು ಅಡ್ಡಿಪಡಿಸ್ತಾರೆ. ಎಷ್ಟು ಜಮೀನು? 4 ಎಕರೆ ಇದ್ದಾವೆ. ಗ್ರಾಮಸ್ಥ ಎಷ್ಟು ಕುಟುಂಬಗಳಿಗೆ ತೊಂದರೆ ಆಗಿದೆ ಈ ಥರ ನಿಮ್ಮ ಗ್ರಾಮದಲ್ಲಿ? 25 ಕುಟುಂಬಗಳಿಗೆ ಸಾರ್ವಜನಿಕರು ಸೇರಿ ತೊಂದರೆ ಆಗಿದೆ. 25 ಕುಟುಂಬಗಳಿಗೆ ತೊಂದರೆ? 25 ಕುಟುಂಬಗಳಿಗೆ ದಾರಿ ಸಮಸ್ಯೆ ಆಗಿದೆ. ದಾರಿ ಸಮಸ್ಯೆ ಈಗಲೂ ಇದೆ, ಅವತ್ತಿದ್ದರೂ ಸಮಸ್ಯೆ ಆಗಿತ್ತು. ನಿಮ್ಗೇನೀಗ ದಾರಿ ಬಿಡಿಸ್ಕೊಡ್ಬೇಕಷ್ಟೇ? ದಾರಿ ಬಿಡಿಸ್ಕೊಡ್ಬೇಕು ಅಂತ ಸರ್ವೆ ಅಳೆದಿದ್ರು ದೌರ್ಜನ್ಯ ಮಾಡಿದ್ದಾರೆ. ಹಾಗೂ ನಮಗೆ ದಾರಿ ಬಿಡಬೇಕು, ಪೊಲೀಸರಲ್ಲಿ ತಪ್ಪು ಮಾಹಿತಿ ಕೇಸ್ ಇದೆ ಕೋರ್ಟಲ್ಲಿ, ಅದರ ಮುಖಾಂತರ ನಾವು. ಸುಡುವ ಬಿಸಿಲು ಹೆಚ್ಚುತ್ತಿರುವಾಗಲೇ ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿ ಕಲ್ಲಂಗಡಿ ವ್ಯಾಪಾರ ಹೆಚ್ಚಾಗಿದ್ದು ವ್ಯಾಪಾರಸ್ಥರಲ್ಲಿ ಸಂತಸ ಮೂಡಿಸಿದೆ. ಸುಡುವ ಬಿಸಿಲು ಹೆಚ್ಚಾಗುತ್ತಿರುವಾಗಲೇ ನಗರದ ಪ್ರಮುಖ ರಸ್ತೆಗಳ ಇಕ್ಕೆಲಗಳಲ್ಲಿ ದಾಹ ನೀಗಿಸಿ ಉದರ ತಂಪಾಗಿಸುವ ಕಲ್ಲಂಗಡಿ ವ್ಯಾಪಾರ ದಿನೇ ದಿನೇ ಹೆಚ್ಚಾಗಲು ಆರಂಭಿಸಿದೆ. ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ರಾಶಿ ರಾಶಿ ಕಲ್ಲಂಗಡಿ ಹಣ್ಣುಗಳು ದಾರಿ ಹೋಕರ ದಾಹ ತಣಿಸಲು ಕೈಬಿಸಿ ಕರೆಯುತ್ತಿವೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆಯುತ್ತಿರುವ ಟನ್ಗಟ್ಟಲೆ ಕಲ್ಲಂಗಡಿ ಮಾರಾಟ ಕಡು ಬೇಸಿಗೆ ದೃಶ್ಯಗಳನ್ನು ನೆನಪಿಸುತ್ತಿವೆ. ಸದ್ಯ ನಗರಕ್ಕೆ ಸ್ಥಳೀಯ ಕಲ್ಲಂಗಡಿಗಿಂತಲೂ ನೆರೆಯ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಿಂದ ಅವಕಾಶವಾಗುತ್ತಿರುವ ಕಲ್ಲಂಗಡಿ ಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿದೆ. ಸ್ಥಳೀಯ ಕಲ್ಲಂಗಡಿ ವ್ಯಾಪಾರಿಗಳು ವಾರಕ್ಕೊಮ್ಮೆ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ವಿವಿಧ ಭಾಗಗಳಲ್ಲಿರುವ ತೋಟಗಳಿಂದ ಟನ್ಗಟ್ಟಲೆ ಹಣ್ಣು ಖರೀದಿಸಿ ತಂದು ನಗರದಲ್ಲಿ ಹಂಚಿಕೊಂಡು ಮಾರಾಟ ಮಾಡುತ್ತಿದ್ದಾರೆ. ಒಟ್ಟಾರೆ ದಿನೇ ದಿನೇ ಬಿಸಿಲು ಹೆಚ್ಚಾದಂತೆ ಮುಂದಿನ ದಿನಗಳಲ್ಲಿ ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಲಿದ್ದು ಕಲ್ಲಂಗಡಿ ವ್ಯಾಪಾರಿಗಳಿಗೆ ವ್ಯಾಪಾರಸ್ಥರಿಗೆ ಅಧಿಕ ಲಾಭವಾಗಲಿದೆ. ನಾವು ಪೀಸ್ ಮಾಡಿ ಒಂದು ಪ್ಲೇಟು 10 ರೂಪಾಯಿ ಮಾಡ್ತೇವೆ.
ಅದರಲ್ಲಿ 50 ಪೈಸೆ ಸಿಗ್ತದೆ. ಕೆ ಜಿ ಬಂದು ನಾವು 20 ರೂಪಾಯಿ ಮಾಡ್ತೀರಿ. ಹೋಲ್ಸೇಲ್ ಹಂಗೆ ಕೊಡ್ತೀರಿ, ಪ್ಲೇಟ್ ಆಗ ಕೊಯ್ದು ಹಿಂಗೆ ಕೊಡ್ತೀನಿ. ಇನ್ನೇನು ಹೇಳಬೇಕು? ಹೆಂಗೆ ಇವತ್ತು ವ್ಯಾಪಾರ ಪರವಾಗಿಲ್ಲ, ಏನೋ ಸಾಧಾರಣವಾಗಿ ಆಗ್ತದೆ. ಎಷ್ಟು ತರಿಸ್ತೀರಿ ಒಂದು ವಾರಕ್ಕೆ? ಒಂದು ವಾರಕ್ಕೆ ನಾವು 2 ಟನ್ 3 ಟನ್ ತರಿಸ್ರಿ. ತಂದಿದ್ದೆಲ್ಲ ಸೇಲ್ ಆಗ್ತೈತಾ? ಇದೆಲ್ಲ ಸೇಲ್ ಆಗ್ತದೆ. ಈ ಬೇಸಿಗೆನಾಗಿದೆ ನಿಮ್ಗೆ ವ್ಯಾಪಾರ? ಬೇಸಿಗೆನಾಗಿ ಒಂದು 3 ತಿಂಗಳು ಮಳೆ ಬರೋ ಗಂಟ ಇದು ನಡೀತದೆ. ಮಳೆ ನಿಂತದೆ ಬಂದರೆ ಇದು ನಿಂತೋಗ್ತದೆ. ಒಟ್ಟಾರೆ ಇದು ಮಾರೋದ್ರಿಂದ ನಿಮ್ಗೆ ಸ್ವಲ್ಪ ಲಾಭ ಐತೆ? ಸ್ವಲ್ಪ ಲಾಭ ಇದೆ. ಜಗದೀಶ್ ಬಾಬು, ಶಿಡ್ಲಾಘಟ್ಟ, ಈಡಿಜಿಟಲ್ ನ್ಯೂಸ್. ಮಾಗಡಿಯ ರೇಷ್ಮೆ ಮತ್ತು ವಿದ್ಯುತ್ ಚಾಲಿತ ಮಗ್ಗದವರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸೋಮಶೇಖರ್, ಉಪಾಧ್ಯಕ್ಷರಾಗಿ ರಾಘವೇಂದ್ರ ಆಯ್ಕೆಯಾದರು. ಮಾಗಡಿಯ ರೇಷ್ಮೆ ಮತ್ತು ವಿದ್ಯುತ್ ಚಾಲಿತ ಮಗ್ಗದವರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸೋಮಶೇಖರ್, ಉಪಾಧ್ಯಕ್ಷರಾಗಿ ರಾಘವೇಂದ್ರ ಆಯ್ಕೆಯಾದರು. ಮಾಗಡಿಯ ರೇಷ್ಮೆ ಮತ್ತು ವಿದ್ಯುತ್ ಚಾಲಿತ ಮಗ್ಗದವರ ಸಹಕಾರ ಸಂಘಕ್ಕೆ ಚುನಾವಣಾಧಿಕಾರಿ ಕೈಮಗ್ಗ ಇಲಾಖೆಯ ಉಪನಿರ್ದೇಶಕಿ ರಮ್ಯಶ್ರೀ ನೇತೃತ್ವದಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಸೋಮಶೇಖರ್ ಹಾಗೂ ಗಂಗರಾಜು ಇಬ್ಬರು ನಾಮಪತ್ರ ಸಲ್ಲಿಸಿ ಸೋಮಶೇಖರ್ 8 ಮತಗಳನ್ನು ಗಳಿಸಿ ಎದುರಾಳಿ ಗಂಗರಾಜು ವಿರುದ್ಧ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಘವೇಂದ್ರ ಮತ್ತು ರಶ್ಮಿ ಇಬ್ಬರು ನಾಮಪತ್ರ ಸಲ್ಲಿಸಿ ರಾಘವೇಂದ್ರ 6 ಮತಗಳು, ರಶ್ಮಿ 5 ಮತಗಳನ್ನು ಪಡೆದು ರಾಘವೇಂದ್ರ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇನ್ನು ಬೆಂಬಲಿಗರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾರ ತುರಾಯಿ ಕೊಡುವುದರ ಮೂಲಕ ಶುಭ ಕೋರಿದರು. ಈ ವೇಳೆಯಲ್ಲಿ ಮಾತನಾಡಿದ ನೂತನ ಉಪಾಧ್ಯಕ್ಷ ರಾಘವೇಂದ್ರ ಮಾಗಡಿಯಲ್ಲಿ ನೇಕಾರರ ಸಂಘದ ಅಭಿವೃದ್ಧಿಗೆ ಶ್ರಮಿಸಿ ನೇಕಾರರ ಮಕ್ಕಳಿಗೆ ಸರ್ಕಾರದಿಂದ ಹೆಚ್ಚಿನ ಸವಲತ್ತನ್ನು ಸಿಗುವಂತೆ ಎಲ್ಲ ನಿರ್ದೇಶಕರನ್ನು ಒಟ್ಟುಗೂಡಿಸಿಕೊಂಡು ಸಂಘದ ಕಟ್ಟಡ ರಸ್ತೆ ಅಗಲೀಕರಣದಿಂದಾಗಿ ಹೋಗುವ ಹಿನ್ನೆಲೆ ನೂತನ ಕಟ್ಟಡದ ಜಾಗಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಅದೇ ರೀತಿ ಆದ್ಯ ವಚನಕಾರ ದಾಸಿಮಯ್ಯನವರ ಜಯಂತಿ ಕೂಡ ಇದೇ ತಿಂಗಳು 29ನೇ ತಾರೀಕು ಇರೋದ್ರಿಂದ ಈ ನಮ್ಮ ಗೆಲುವನ್ನು ಅವರ ಪಾದಾರವಿಂದಗಳಿಗೆ ಅರ್ಪಣೆಯನ್ನು ಮಾಡ್ತಾ ಈ ಮುಂದಿನ ದಿನಗಳಲ್ಲಿ ನಾನು ಮತ್ತು ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳು ಈ ಒಂದು ಸಂಸ್ಥೆಯ ಉನ್ನತಿಗೆ ದುಡಿತೀವಿ ಅಂತ ಈ ದಿವಸ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಸರ್ಕಾರದಿಂದ ಸವಲತ್ತುಗಳು ಸಿಗ್ತವೆ ಅದನ್ನು ನೇರವಾಗಿ ನೇಕಾರರಿಗೆ ಸಿಗುವಂತೆ ಮಾಡಲು ನಾವು ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ನೇಕಾರ ಮಕ್ಕಳಿಗೆ ಅದರಲ್ಲೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಬಡ ವಿದ್ಯಾರ್ಥಿಗಳು ಜಾಸ್ತಿ ಅವರೇ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಎಲ್ಲ ರೀತಿಯ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಅವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಅದೇ ರೀತಿ ಈ ಒಂದು ಕಚೇರಿ ಇವತ್ತು ರಸ್ತೆ ಅಗಲೀಕರಣದಲ್ಲಿ ಇದು ತೆರವಾಗ್ತಾ ಇದೆ. ಅದಕ್ಕೆ ನಮಗೆ ಸ್ವಂತ ಜಾಗಕ್ಕಾಗಿ ಈ ದಿನ ಸನ್ಮಾನ್ಯ ಶಾಸಕರನ್ನು, ಜವಳಿ ಸಚಿವರನ್ನು ಹಾಗೂ ನನ್ನ ನೆಚ್ಚಿನ ನನ್ನ ಮಾರ್ಗದರ್ಶಿಗಳಾದಂಥ BS ಯಡಿಯೂರಪ್ಪನವ್ರನ್ನ, ನೇಕಾರ ಮಿತ್ರ BS ಯಡಿಯೂರಪ್ಪನವ್ರನ್ನ ನಮಗೊಂದು ಈ ವೇಳೆಯಲ್ಲಿ ನೇಕಾರರ ಸಂಘದ ನೂತನ ಅಧ್ಯಕ್ಷ ಸೋಮಶೇಖರ್, ಉಪಾಧ್ಯಕ್ಷ ರಾಘವೇಂದ್ರ, ಚುನಾವಣಾಧಿಕಾರಿ ರಮ್ಯಶ್ರೀ, ಕಾರ್ಯದರ್ಶಿ ಕಮಲಮ್ಮ, ಭರತ್, ವೆಂಕಟಮ್ಮ, ತಿರುಮಲ್ಲೇಶ, ಲಕ್ಷ್ಮೀನಾರಾಯಣ ಸೇರಿದಂತೆ ಸಂಘದ ನಿರ್ದೇಶಕರುಗಳು ಇದ್ದರು. ತಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಮಾಗಡಿಯ ತಾಲೂಕು ಕಚೇರಿಯಲ್ಲಿರುವ ಆಹಾರ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯ ಮಾಡುತ್ತಿಲ್ಲವೆಂದು ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮಾಗಡಿಯ ತಾಲೂಕು ಕಚೇರಿಯಲ್ಲಿರುವ ಆಹಾರ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯ ಮಾಡುತ್ತಿಲ್ಲವೆಂದು ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಆಹಾರ ಇಲಾಖೆಯ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ರೈತ, ಬಾಲನಹಳ್ಳಿಯ ರೈತ 3 ವರ್ಷದಿಂದಲೂ ನನಗೆ ಗ್ರಾಮದಲ್ಲಿ ಪಡಿತರ ನೀಡುತ್ತಿಲ್ಲ, ಅಲ್ಲಿ ಕೇಳಿದರೆ ಆಹಾರ ಇಲಾಖೆಗೆ ಹೋಗು ಎನ್ನುತ್ತಾರೆ, ಇಲ್ಲಿ ಬಂದರೆ ಅಧಿಕಾರಿಗಳು ಮನ ಬಂದಂತೆ ಮಾತನಾಡಿ ಕೆಲಸಗಳನ್ನು ಮಾಡಿಕೊಡಲು ನಿರ್ಲಕ್ಷ್ಯ ತೋರುತ್ತಾರೆ, ಹಣ ಕೊಟ್ಟರೆ ಬೇಗ ಕೆಲಸ ಮಾಡುತ್ತಾರೆ, ಇಲ್ಲದಿದ್ದರೆ 3 ತಿಂಗಳಾದರೂ ವಲಿಸುತ್ತಾರೆ. ತಹಸೀಲ್ದಾರರು ಸರಿ ಇಲ್ಲದ್ರಿಂದಲೇ ಇಲ್ಲಿ ರೈತರ ಕೆಲಸಗಳು ಯಾವ ನಡೀತಾ ಇಲ್ಲ. ಯಾವುದೇ ಒಂದು ನಮ್ಮದು ರೈತರದ್ದು ಪಾಣಿಗಾಗಲಿ ಮತ್ತು ಅವ್ರ ಕೇಸಿಂಟ್ಗಾಗಲಿ ಒಂದು ಯಾವುದೇ ಕೆಲಸನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ತಹಸೀಲ್ದಾರ್ ಕರೆಕ್ಟಾಗಿ ಜನಗಳ ಹತ್ರ ಸ್ಪಂದಿಸಲ್ಲ. ಅವರು ರೈತರು ಯಾರನ್ನ ಬಂದರು ಅಂದರೆ ಏಕವಚನದಲ್ಲಿ ಬೈಯೋದು ಮತ್ತು ಹೊರಗೆ ಅವ್ರಿಗೆ ಉತ್ತರ ಕೊಡೋಕ್ಕೆ ರೆಸ್ಪಾನ್ಸ್ ಕೊಡೋದಿಲ್ಲ. ಅವ್ರ ಬೇಜವಾಬ್ದಾರಿತನ ಕೆಲಸದಿಂದಲೇ ನಮ್ಮ ತಾಲೂಕು ಅಂತಲ್ಲಿ ಯಾವುದೇ ಕೆಲಸಗಳು ಆಗ್ತಾಯಿಲ್ಲ ಸರ್. ಮೊನ್ನೆ ತಾನೇ ACB ರೈಡ್ ಆಗಿತ್ತು, ಮತ್ತೆ ACB ರೈಡ್ ಆದ್ಮೇಲೆ ಇದ್ದು ಕೆಲಸಗಳು ಆಗ್ತಾ ಇಲ್ಲ. ಎಲ್ಲರೂ ಕೂಡ ಬೇಜವಾಬ್ದಾರಿತನ ಕೆಲಸ ಮಾಡ್ತಾ ಇದಾರೆ. ಈ ಅಪ್ಪನಿಂದ ACB ರೈಡ್ ಆಗಿ ಕರೆಕ್ಟಾಗಿ ಈ ಅಪ್ಪನ ಮನೆ ಕಳಿಸ್ಬೇಕಾಗಿತ್ತು. ರಮೇಶ್ ಅವರೆಲ್ಲ ಆ ರಮೇಶ್ ತಹಸೀಲ್ದಾರ್ ರಮೇಶ್ನ ಮನೆ ಕಳಿಸ್ಬೇಕಾಗಿತ್ತು. ACBನವರು ಅದೇನು ಕಾರಣ ಆಯ್ತು, ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಮನೆ ಕಳಿಸಿದ್ದಾರೆ ಅಷ್ಟೇ. ಇಲ್ಲಿನ ತಹಸೀಲ್ದಾರ್ ಸರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಪಂದಿಸ್ತಾನೂ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ ಸರ್. ಕುತ್ಕೊಂಡು ರೈತರುಗಳ ಸಮಸ್ಯೆಗಳನ್ನ ಬಗೆಹರಿಸ್ತಾನೂ ಇಲ್ಲ, ಮತ್ತೆ ಕುತ್ಕೊಂಡು ಕೆಲಸನೂ ಮಾಡ್ತಾ ಇಲ್ಲ. ಸರ್, ನಿಮ್ಮ ಹೆಸರು? ನಾಗೇಂದ್ರ ಕುಮಾರ್ ಅಂತ.
ಇಂಥವರ ವಿರುದ್ಧ ಇಂದು ರೈತ ಸೇನೆಯ ಪದಾಧಿಕಾರಿಗಳು ಬಂದು ಮುಂದಿನ ವಾರ ಆಹಾರ ಪಡಿತರ ತಿದ್ದುಪಡಿ ಮಾಡಿಕೊಡುವಂತೆ ತಿಳಿಸಿದ್ದಾರೆ ಎಂದರು. ಏನೇ ಆಗಲಿ, ತಾಲೂಕು ಆಡಳಿತ ಸಾರ್ವಜನಿಕರ ಯಾವುದೇ ಕೆಲಸ ಕಾರ್ಯಗಳಿಗೆ ಸ್ಪಂದಿಸದೇ ಇರುವುದು ಬೇಸರದ ಸಂಗತಿಯಾಗಿದೆ. ಮೂರು ವರ್ಷದಿಂದ ಹೇಳ್ಕೊಂಡು ಬಂದೆ, ಹಿಂಗೆ ಇಲ್ಲ, ಅದು ಬರಲ್ಲ, ನೀನು ಕೈ ಬರ ಇದಿಲ್ಲ ಅದಿಲ್ಲ ಹೇಳ್ಬಿಟ್ರು. ಅವರು ಹೇಳ್ಕೊಂಡು ಬಂದಾಗ ಹೋಗು ಮಾಗಿಗೆ ಹೋಗು, ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಅವ್ರಿಗೆ ಕೇಳು ಹೇಳು. ಇಲ್ಲಿ ಬಂದೆ ಇಲ್ಲ, ಆಗ ಈಗ ಅಷ್ಟಿಂದಲೇ ಬಂದು ಕೇಳಿದೆ, ಅಯ್ಯೇ ಇವತ್ತು ಹೇಳ್ದಂಗೆ ಹೇಳಿದ್ರು ಕಳಿಸ್ಬಿಟ್ಟು. ಏನು ಹೇಳುವ್ರು ಇವತ್ತು ಅಧಿಕಾರಿಗಳು? ಈಗ ಅವನು ಇವಾಗ ನಾನು ಬಂದು ಕೇಳ್ದೆ, ಕೇಳ್ಕೊಂಡು ಬಂದ್ಬಿಟ್ಟ, ಕಡಿ ಹಾಕಿದ ಕಾಫಿ ಕುಡಿದು ಆಗಲ್ಲ, ಕಡಿ ಕಡಿ ಬಂದು ಏನಪ್ಪ ಇನ್ನಂದ್ರೆ ಅಂತ ಇಲ್ಲಿ ಬಂದೆ. ಇಲ್ಲಿ ಬಂದು ಅಲ್ಲೇ ಮಾಡಬೇಕು, ಅವ್ರು ಯಾರು ಹೇಳಿದ್ರು ಬಿಟ್ಟರು ಕೇಳೋಗು. ಆಮೇಲೆ ಏನಾಯಿತು ಕೊನೆಗೆ? ಕೊನೆಗೆ ಅದೇ ಈಗ ಮಾಡಿಸ್ಕೊಡ್ತೀವಿ ಅಂತ ಇವರೆಲ್ಲ ಹೇಳಿದಾಗ ಪಾಪ ಪಾಪ ಯಾರ ಅಪ್ಪ ಈಸ್ಕೊಂಡು ಈ ಮುಖಂಡರೆಲ್ಲ ಬಂದು ಹೇಳಿದ್ಮೇಲೆ ಆಯಿತು, ನಾನು ಮಾಡಿಕೊಡ್ತೀನಿ ಈಸ್ಕೊಡ್ತೀನಿ ಹೋಗಿ. ಇಲ್ಲಿ ಪ್ರತಿದಿನ ಯಾವ ಥರ ಅಧಿಕಾರಿಗಳು ಇದೇ ಥರ ಎಲ್ಲ ಆವಾಜ್ ಬಿಡ್ತಿರ್ತಾರ? ಯಾವ ಥರ ಯಾವ ಥರ ಆಗಿರ್ತಾರೋ ಅದು ಏನು ಆಗ್ತದೋ ಅವ್ರಿಗಂತೂ ನನಗೂ ಮೊದಲೇ ಒಳಿಯೋದು. ಅದಕ್ಕೆ ಕೆಲಸಗಳು ಸರಿಗೆ ಆಗ್ತಿಲ್ಲ, ಕೆಲಸಗಳು ಸರಿಗೆ ಆಗ್ತಿಲ್ಲ ಇಲ್ಲಿ, ಕೆಲಸ ಆಗೋದೇ ಇಲ್ಲ ಸ್ವಾಮಿ. ನಾನೀಗ 2 ವರ್ಷದಿಂದಲೂ ತಿರುಗಿದೆ, ಆಗಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಅದೇ ನಂಜುಂಡಪ್ಪ ಅಂತಾರೆ, ನಂಜುಂಡ. ಮುಂದಿನ ದಿನಗಳಲ್ಲಿ ರೈತರೆಲ್ಲರೂ ಒಗ್ಗೂಡಿ ತಾಲೂಕು ಕಚೇರಿಗೆ ಬೀಗ ಜಡಿಯುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವವರೇ ಕಾದು ನೋಡಬೇಕಿದೆ. ತಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್ ಮಾಗಡಿ. ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಜರುಗಿಸುವ ಮುನ್ನ ಶಿಡ್ಲಘಟ್ಟ ನಗರಸಭೆ ವತಿಯಿಂದ ಕಸ ವಿಲೇವಾರಿಯನ್ನು ತ್ವರಿತಗತಿಯಲ್ಲಿ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಜರುಗಿಸುವ ಮುನ್ನ ಶಿಡ್ಲಘಟ್ಟ ನಗರಸಭೆ ವತಿಯಿಂದ ಕಸ ವಿಲೇವಾರಿಯನ್ನು ತ್ವರಿತಗತಿಯಲ್ಲಿ ಮಾಡಬೇಕೆಂದು ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳು ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕರೋನಾ ಸೋಂಕು ಹರಡದಂತೆ ತಡೆಯಲು ಜನಸಂದಣಿ ಸೇರಿರಬಾರದೆಂದು ಸರ್ಕಾರ ಆದೇಶವಿರುವುದರಿಂದ ಸಂತೆಯಲ್ಲಿ ಅರಿವು ಮೂಡಿಸುವ ಕರಪತ್ರ ನೀಡಿದ ಅಧಿಕಾರಿಗಳು ಕುರಿಗಳನ್ನು ತಂದ ರೈತರನ್ನು ಮನವೊಲಿಸಿ ವಾಪಸ್ಸು ಕಳುಹಿಸಿದರು. ಆದರೆ ತರಕಾರಿಗಳನ್ನು ತಂದಿದ್ದ ರೈತರು ಮತ್ತು ವ್ಯಾಪಾರಿಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ 2-3 ಗಂಟೆ ಅವಧಿ ಸಂತೆ ನಡೆಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿದ್ದರು. ಹೆಚ್ಚು ಜನರು ಸೇರಬಾರದು ಎಂದು ಜನರಲ್ಲಿ ನಗರಸಭೆ ಸಿಬ್ಬಂದಿ ತಿಳಿ ಹೇಳಿದರು. ವ್ಯಾಪಾರಸ್ಥ ದೇವರಾಜು ಮಾತನಾಡಿ, ವಾರಕ್ಕೊಮ್ಮೆ ನಡೆಯುವ ಸಂತೆಯಲ್ಲಿ ವ್ಯಾಪಾರಸ್ಥರಿಂದ ಸುಂಕ ವಸೂಲಿ ಮಾಡುವ ನಗರಸಭೆ ಸಂತೆಯ ಸ್ವಚ್ಛತೆಗೆ ಆದ್ಯತೆ ನೀಡದೆ ಕಸದ ರಾಶಿಗಳ ನಡುವೆ ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತೆ ವ್ಯಾಪಾರಸ್ಥರು ನಗರಸಭೆಗೆ ಎಷ್ಟು ಸಲ ಮನವಿ ಮಾಡಿದರೂ ಸ್ವಚ್ಛತೆ ಮಾಡುವಲ್ಲಿ ಮುಂದಾಗದ ನಗರಸಭೆ ಅಧಿಕಾರಿಗಳು ಕರೋನಾ ಸೋಂಕಿನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ವಿಪರ್ಯಾಸವೇ ಸರಿ. ಇಲ್ಲಿ ಗಲೀಜು ಜಾಸ್ತಿ, ಸಿಬ್ಬಂದಿ ಗಲೀಜು ಐತೆ. ಈ ಕಡೆ ಯಾರು ನೋಡೋರಿಲ್ಲ, ಬಂದು ಕ್ಲೀನ್ ಮಾಡಂಗಿಲ್ಲ ಸರಿಯಾಗಿ ನಯವಾಗಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವ್ಯಾಪಾರಗಳೆಲ್ಲ ಡಲ್ ಇವತ್ತು ಲೆಕ್ಕದಾಗ, ಈ ವಾಸನೆ ತಡ್ಕೊಳಕ್ಕಾಗಲ್ಲ. ಎಲ್ಲ ರೀಸೆಸ್ ಅದು ಇದು ಆಳು ಮೂಳೆ ಎಲ್ಲ ಗಲೀಜಿಲ್ಲ ಈ ಕಡೆ. ಮತ್ತು ದಯವಿಟ್ಟು ಏನೋ ನಮ್ಗೆ ಸ್ವಲ್ಪ ಸರ್ಕಾರ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಸೋಕೆ ನೋಡಿ. ಆದಷ್ಟು ಬೇಗ ಏನೋ ಆಗ ಕೆಲಸ ಇದ್ರೆ ಸಂತೆ ಒಳಗೆ ಏನೋ ಮೋಲ್ಡ್ಗಿಲ್ಲ ಸ್ವಲ್ಪ ಆಜೋಕು ನಾಳೆ ಸಂತೆ ಹೇಗಿರ್ಬೇಕು ಮಾಡೋದು, ಸ್ವಲ್ಪ ಹೆಂಗಿರ್ಬೇಕು ನಮ್ಮ ತಾಲೂಕು ಮಟ್ಟದಲ್ಲಿ ಸರಿಯಾಗಿಲ್ಲ ನಯವಾಗಿ. ಇದಕ್ಕೆ ಯಾರು ಕೊರೋನಾ ವೈರಸ್ ವ್ಯಾಪಾರ ಕೊರೋನಾ ವೈರಸ್ ಅಂದ್ರೆ ಇಲ್ಲಿ ಮಾಡುವ ವ್ಯಾಪಾರ ನಮ್ಮ ಜೀವನ ನಡೆಯೋದಂಗೆ ಮಾಡ್ಕೊಂಡ್ರೆ ಆಗೋದು ವ್ಯಾಪಾರ ಮಾಡ್ಬೇಕು ಅಂತಾರೆ. ಜಗದೀಶ್ ಬಾಬು, ಈ ಡಿಜಿಟಲ್ ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಕೊರೋನಾ ವೈರಸ್ ಕುರಿತಂತೆ ಸಭೆ ನಡೆಸಿದರು. ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಮತ್ತು ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಂಡು ಬಂದರೂ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕೆಂದು ತಹಶೀಲ್ದಾರ್ ಕೆ ಅರುಂಧತಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಕೊರೋನಾ ವೈರಸ್ ಕುರಿತಂತೆ ಸಭೆ ನಡೆಸಿ ಮಾತನಾಡಿದ ಅವರು, ನಗರಸಭೆಯವರು ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸದಿರುವ ಬಗ್ಗೆ ಸಾಕಷ್ಟು ದೂರುಗಳಿವೆ. ಜನರಲ್ಲಿ ಈಗಾಗಲೇ ಕೊರೋನಾ ವೈರಸ್ ಕುರಿತಂತೆ ಆತಂಕ ಮೂಡಿದೆ. ನಗರಸಭೆಯವರು ಸಮರೋಪಾದಿಯಾಗಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಜಿಲ್ಲಾಧಿಕಾರಿಗಳ ಆದೇಶ ಬರುವವರೆಗೂ ಚಿತ್ರಮಂದಿರವನ್ನು ಮುಚ್ಚಬೇಕು, ಜನರು ಗುಂಪುಗೂಡಬಾರದು ಎಂದು ತಿಳಿಸಿದರು. ಸೋಮವಾರ ದಿನ ಏನು ಸಂತೆ ಮಾಡ್ತೀರಾ ಅದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಪುರಸಭೆಯವರು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಸುಮಾರು ಊರಲ್ಲಿ ತುಂಬಾ ಗಲೀಜಿದೆ, ಕ್ಲೀನ್ ಮಾಡ್ತಾ ಇಲ್ಲ ಸರಿಯಾಗಿ, ಚರಂಡಿಗಳು ಎಲ್ಲ
ಕಸ ಎಲ್ಲ ತುಂಬಿದೆ ಅಂತ ಸುಮಾರಷ್ಟು ಕಂಪ್ಲೇಂಟ್ ಬರ್ತಿದೆ. ಮಾಧ್ಯಮದವರು ಹೇಳ್ತಿದ್ದಾರೆ, ಪೇಪರ್ಗಳೆಲ್ಲ ಬಂದಿದೆ. ನೀವೇನ್ ಕ್ರಮ ತಗೊಳ್ತಾ ಇದ್ರೆ, ಯಾರಿದ್ದಾರೆ ನಿಮ್ ಕಡೆಯಿಂದ? ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ಈಗಾಗಲೇ ಖಾಸಗಿ ವೈದ್ಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಮಾಹಿತಿ ಮುಟ್ಟಿಸಿದ್ದೇವೆ. ಕೆಮ್ಮು ಸೀನು ಬಂದಾಗ ಕರವಸ್ತ್ರವನ್ನು ಅಡ್ಡವಿರಿಸಿಕೊಳ್ಳಿ, ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಎಂದು ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದೇವೆ. ಮತ್ತು ಬೀದಿ ಬದಿ ತಿಂಡಿ ತಿನಿಸು ಮಾರಾಟ ಮಾಡುವವರು ನಗರಸಭೆಯ ಜೊತೆಗೆ ಆರೋಗ್ಯ ಇಲಾಖೆಯಿಂದಲೂ ಅನುಮತಿ ಪತ್ರ ಪಡೆಯಬೇಕೆಂದು ತಿಳಿಸಿದ್ದಾರೆ. ಡಿಟಿ ಸತ್ಯನಾರಾಯಣರವರಿಗೂ ಮಾತಾಡಿದೆ, ಅಲ್ತಾಫ್ ಡಾಕ್ಟರ್ಗೂ ಮಾತಾಡಿದ್ರಿ, ಅವ್ರು ಏನಾದ್ರು ಬಂತು ಅಂದರೆ ದಯಮಾಡಿ ನಮಗೆ ತಿಳಿಸಿ ಅಂತ ಹೇಳಿದ್ದೀನಿ. ಅವ್ರು ಒಪ್ಕೊಂಡಿದ್ದಾರೆ. ಇನ್ನು ಬೇರೆ ವೈದ್ಯರು ಯಾರ್ಯಾರಿದ್ದಾರೋ, ಆರ್ ಎಂ ಪಿ ಅವರು ಇವರೆಲ್ಲ ಇದ್ದಾರೋ, ಅವ್ರನ್ನು ಏನೇ ಬಂದ್ರು ಇಂಥವೆಲ್ಲ ನಮಗೆ ಮಾಹಿತಿ ಫಸ್ಟ್ ಕೊಡಬೇಕು. ಆಮೇಲೆ ಸುಮ್ಸುಮ್ನಾದ್ರು ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಮೇಡಮ್, ನಿನ್ನೆ ಒಂದು ಅದೇನೋ ಅವ್ರಿಗೆ ಗೊತ್ತಾಗಿಲ್ಲ ಅಂತೆ. ಸುಮ್ಮನೆ ಆಯ್ತಪ್ಪ, ನೀ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗ್ಬಿಡು ಅಂತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗಾಗಲೇ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವರ ಊರುಗಳಲ್ಲಿ ಹೆಚ್ಚಿನ ಪ್ರಚಾರ ಕೊಟ್ಟು ಅವರು ಜನರಿಗೆ ಅವರು ಮಾಹಿತಿ ಶಿಕ್ಷಣ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನು ಚುನಾಯಿತ ಪ್ರತಿನಿಧಿಗಳಿಗೆ ಮಾನ್ಯ ಸಿಇಒ ಅವರ ಸಮ್ಮುಖದಲ್ಲೇ ನಾನು PDO ಮತ್ತೆ ವಿಲೇಜ್ ಅಕೌಂಟ್ರಿಗೆಲ್ಲ ಕೊಟ್ಟಿದ್ದೀವಿ ಇದು ಟ್ರೈನಿಂಗ್ ಅದನ್ನ. ಸೊ ಆ ಥರ ಇದೆ. ನೀವು ಇವಾಗ ಇಷ್ಟು ಜನ ಬಂದಿದ್ದಾರಲ್ಲ, ನೀವು ಒಬ್ಬೊಬ್ಬರು ಒಂದೊಂದು ಹತ್ತು ಜನಕ್ಕೆ ಯಾವುದು ಆತಂಕಕ್ಕೊಳಗಾಕಬೇಡಿ. ದಯಮಾಡಿ ನಾವು ಹೇಳದಂಗೆ, ಡಾಕ್ಟರ್ಗಳು ಹೇಳದಂಗೆ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದಾಗ ಅದನ್ನು ಮುಚ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಮಾಹಿತಿ ಕೊಟ್ಟು ಹೆಚ್ಚೆಚ್ಚು ಜನರಿಗೆ ಪ್ರಚಾರ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಇಒ ಶಿವಕುಮಾರ್, ನಗರ ಆರೋಗ್ಯ ಅಧಿಕಾರಿ ಡಾಕ್ಟರ್ ವಾಣಿ, CDPO ನಾಗಮಣಿ ಹಾಜರಿದ್ದರು. ಜಗದೀಶ್ ಬಾಬು, ಶಿಡ್ಲಘಟ್ಟ, ಈಡಿಜಿಟಲ್ ನ್ಯೂಸ್. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾ ಬಳಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಜ್ಞಾನದ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಸಿರಿ ಯೋಜನೆಯಡಿ ಉಚಿತ ಲ್ಯಾಪ್ಟಾಪ್ಗಳನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ SN ಸುಬ್ಬಾರೆಡ್ಡಿರವರಿಗೆ ಸುಮಾರು 70 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ವಿದ್ಯಾರ್ಥಿಗಳು ಎಷ್ಟೇ ವಿದ್ಯಾಭ್ಯಾಸ ಮಾಡಿದರೂ ತಾಂತ್ರಿಕ ಜ್ಞಾನ ಅತಿ ಮುಖ್ಯವಾದುದು. ಇದರ ಸಲುವಾಗಿ ಸರ್ಕಾರದ ವತಿಯಿಂದ ವಿದ್ಯಾಸಿರಿ ಯೋಜನೆಯಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸದುಪಯೋಗ ಪಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಮಾನ್ಯ ಶಾಸಕರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು SN ಸುಬ್ಬಾರೆಡ್ಡಿ, KPD ಸದಸ್ಯರಾದ ಅಮರನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನರಸಿಂಹಪ್ಪ, ನರೇಂದ್ರ ಬಾಬು, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, PLD ಬ್ಯಾಂಕ್ ಉಪಾಧ್ಯಕ್ಷರು ಪ್ರಭಾಕರ್ ರೆಡ್ಡಿ, ಪ್ರಾಧ್ಯಾಪಕರಾದ ಡಾಕ್ಟರ್ ನಯಾಜ್ರವರು, ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಆರಕ್ಷಕ, ಉಪನಿರೀಕ್ಷಕರಾದ ಸುನೀಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸುಬ್ಬು, ಈಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಮಾಗಡಿ ತಾಲೂಕಿನ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ಮುಕ್ತ ನಿರ್ಮಲ ಗ್ರಾಮ ಹರಿವು ಕಾರ್ಯಕ್ರಮ ನಡೆಸಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಮಾಗಡಿ ತಾಲೂಕಿನ ಸೋಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ಮುಕ್ತ ನಿರ್ಮಲ ಗ್ರಾಮ ಹರಿವು ಕಾರ್ಯಕ್ರಮ ನಡೆಸಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜೇಶ್ ಹಾಗೂ PDO ಮಹೇಶ್ ನೇತೃತ್ವದಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳಲಾಯಿತು. ಹಾಗೂ ಸೋಲೂರಿನ ಬೀದಿಗಳಲ್ಲಿ ಪ್ರತಿ ಅಂಗಡಿ ಮಾಲೀಕರಿಗೆ ಪ್ಲಾಸ್ಟಿಕ್ನಿಂದಾಗುವ ದುಷ್ಪರಿಣಾಮಗಳು ಸೇರಿದಂತೆ ಪ್ರಕೃತಿಯಲ್ಲಾಗುವ ಬದಲಾವಣೆ ಬಗ್ಗೆ ಅರಿವು ಮೂಡಿಸಿ ಪ್ಲಾಸ್ಟಿಕ್ ಕವರ್ಗಳನ್ನು ಅಂಗಡಿಗಳಲ್ಲಿ ಮಾರಾಟ ಮಾಡದಂತೆ ತಿಳಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಸೋಲೂರು ಗ್ರಾಮ ಪಂಚಾಯಿತಿ PDO ಮಹೇಶ್, ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಪ್ಲಾಸ್ಟಿಕ್ ಮುಕ್ತ ಹಾಗೂ ನಿರ್ಮಲ ಗ್ರಾಮ ಯೋಜನೆ ಕೈಗೆತ್ತಿಕೊಂಡಿದ್ದು, ಈಗಾಗಲೇ ಸೋಲೂರು ಪಂಚಾಯಿತಿಯಲ್ಲಿ ಅಂಗಡಿ ಮುಂಗಟ್ಟುಗಳಿಂದ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡು ಇಂದು ಸಹ ಸುಮಾರು 5,000 ರು ಬೆಲೆ ಬಾಳುವ ಕವರ್ಗಳನ್ನು ವಶಪಡಿಸಿಕೊಂಡಿದ್ದೇವೆ. ಪ್ರತಿ ವಾರವೂ ಸಹ ಪ್ಲಾಸ್ಟಿಕ್ ಮಾರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿ ಸಾರ್ವಜನಿಕರಲ್ಲಿ ತಿಳುವಳಿಕೆ ಹೇಳುತ್ತಿದ್ದೇವೆ ಎಂದರು. ಈ ಸ್ವಚ್ಛ ಭಾರತ ಅನ್ನುವಂಥ ಏನು ಕಾನ್ಸೆಪ್ಟ್ ಇದೆಪ್ಪ ನಮ್ಮ ಭಾರತ ಸರ್ಕಾರದ ರಾಜ್ಯ ಸರ್ಕಾರದ್ದು, ಆ ಒಂದು ಯೋಜನೆಗೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಸಹ ಅಚ್ಚುಮೆಚ್ಚಿನ ಒಂದು ಪ್ರಶಂಸನ ವ್ಯಕ್ತಪಡಿಸ್ತಾ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಏನು ಈಗ ಮಹಾಮಾರಿ ಅಂತ ಕರ್ಕೋತೀವಿ ನಾವು, ಆ ಮಹಾಮಾರಿ ದೊಡ್ಡ ಮಹಾಮಾರಿ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇರುವಂಥದ್ದು, ಈ ಬದ್ದಿಚ್ಚಿಗೆ ಬರೋತರುವಂಥ ರೋಗಗಳು ಯಾವ ಥರ ಉಲ್ಬಣ ಆಗ್ತವೆ, ಆ ಪ್ಲಾಸ್ಟಿಕ್ ತಿಂದು ದನಗಳ ಕರಗಳು ಯಾವ ಥರ ಸಾವನ್ನಪ್ಪುತ್ತವೆ, ಇನ್ನಿತರ ಏನು ಕೈ ಘಟನೆಗಳು ಸಂಭವಿಸ್ತಾವೆ, ಇವಕ್ಕೆಲ್ಲ ಕಾರಣ ಈ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರುವಂಥದ್ದು. ಇದನ್ನು ಜನಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಅವ್ರುಗಳ ಸಹಕಾರದ ಮೂಲಕ
ಈ ಒಂದು ಪ್ಲಾಸ್ಟಿಕ್ ತೀರಿಸುವಂತಹ ಒಂದು ಕಾರ್ಯಕ್ರಮ ನಿರ್ಮಲ ಗ್ರಾಮ ಪಂಚಾಯತಿಯನ್ನು ಮಾಡುವ ಉದ್ದೇಶ ಉದ್ದೇಶವನ್ನು ನೆರವೇರಿಸ್ತಿದ್ದಾರೆ. ಇವತ್ತು ಏನು ಶುಕ್ರವಾರ ಇದೆ, ಪ್ರತಿ ಶುಕ್ರವಾರ ಪ್ರತಿ ವಾರದ ಶುಕ್ರವಾರ ಸ್ವಚ್ಛ ಶುಭ ಶುಕ್ರವಾರ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಪ್ರತಿ ವಾರವಾರನೂ ಮಾಡ್ತೀವಿ. ವಾರನೂ ಸಹ ಪ್ರತಿ ವಾರ ಗ್ರಾಮ ಪಂಚಾಯತಿಯಿಂದ ಮಾಡಿಗೆ ಪಡ್ಕೊಂಡು ಇನ್ನೂ ನಮಗೆ ಸೌಲಭ್ಯ ಸಿಕ್ಕಿಲ್ಲ. ಆಟೋದು ಗ್ರಾಮ ಪಂಚಾಯತಿಯ ವರ್ಗ ಹೊಂದಿರುವ ಈಗ ಬಾಡಿಗೆ ಆಟೋನ ಅನುದಾನ ಬಳಸಿಕೊಂಡು ಸಿಬ್ಬಂದಿಗಳ ಎಲ್ಲರ ಒಂದು ಪಾಲ್ಗೊಳ್ಳಿಕೆಯಿಂದ, ಸದಸ್ಯರ ಒಂದು ಪಾಲ್ಗೊಳ್ಳಿಕೆಯಿಂದ, ಗ್ರಾಮಸ್ಥರ ಪಾಲ್ಗೊಳ್ಳಿಕೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೀತಾ ಇದೆ. ಇನ್ನು ಗ್ರಾಮಸ್ಥೆ ಮಮತಾ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳು ಇಂತಹ ಅರಿವು ಮೂಡಿಸಿ ಪ್ಲಾಸ್ಟಿಕ್ನಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ನಿರ್ಮಲ ಗ್ರಾಮ ಯೋಜನೆಯಡಿಯಲ್ಲಿ ಕಸವನ್ನು ಶೇಖರಿಸುತ್ತಿರುವುದು ಸಂತಸದ ವಿಷಯ. ಈ ಅಭಿಯಾನಕ್ಕೆ ಗ್ರಾಮಸ್ಥರಾದ ನಾವುಗಳೆಲ್ಲರೂ ಕೈಜೋಡಿಸುತ್ತೇವೆ ಎಂದರು. ಪ್ರಯುಕ್ತ ಕೊರೋನಾ ವೈರಸ್ ಬಗ್ಗೆ ಆಂದೋಲನ ನಡೆಸ್ತಾ ಇರುವ ಕಾರ್ಯಕ್ರಮದಿಂದ ಖಂಡಿತ ಪಂಚಾಯತಿಯಿಂದ ತುಂಬಾ ಅನುಕೂಲವಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದು ವಾರಕ್ಕೊಂದಿನ ಮಿತಿಯಾಗಿರುವುದು, ಪ್ರತಿದಿನ ಸ್ವಚ್ಛತೆ ಕಾರ್ಯಕ್ರಮ ನಡೀಬೇಕು, ಜನಕ್ಕೆ ತಿಳುವಳಿಕೆ ತಿಳಿಸ್ತಾ ಇದ್ದಾರೆ. ತುಂಬಾ ಒಳ್ಳೆ ಕಾರ್ಯಕ್ರಮ, ಖಂಡಿತವಾಗಿ ಪ್ರತಿನಿತ್ಯ ನಿಮಗೆ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಮಾಹಿತಿ ತಿಳಿಸ್ಲಿ, ಸಾರ್ವಜನಿಕ ಅನುಕೂಲ ಆಗ್ಲಿ, ನಮ್ಮ ಕಡೆಯಿಂದನೂ ಸಹ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮಿಂದನೂ ಮಾಹಿತಿ ಜನಗಳಿಗೆ. ನಿಮ್ಗೆ ಏನ್ ಅನಿಸ್ತಾ ಇದೆ, ಇದು ಪ್ಲಾಸ್ಟಿಕ್ ತ್ಯಜಿಸಿ ಮತ್ತೆ ಕಸ ವಿಂಗಡಣೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಪಂಚಾಯತಿ? ತುಂಬಾ ಒಳ್ಳೆ ಕಾರ್ಯಕ್ರಮ, ತುಂಬಾ ಜನಕ್ಕೆ ಅನುಕೂಲ. ಈ ವೇಳೆಯಲ್ಲಿ ಪಿಡಿಒ ಮಹೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೇಶ್, ಸಿಬ್ಬಂದಿಗಳಾದ ಗಂಗಾ ಅನುಮಯ್ಯ, ಸುರೇಶ್, ಗಣೇಶ್, ಗ್ರಾಮಸ್ಥರಾದ ಸೇತುರಾಮ್, ಚಿಕ್ಕಣ್ಣ, ಮಹಮ್ಮದ್ ಗೌಸ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.